ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪ್ರವೀಣ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏಂಥರ ಬಗ್ಗೆ ವಿಡಿಯೋ ಮಾಡ್ತೀರಿ ಅಂತ ತಂಬಲ್ಲಿ ಮತ್ತು ಟೈಟಲ್ ನೋಡಿ ನೀವು ಗೆಸ್ ಮಾಡಿರ್ತೀರಾ ಹೌದು ಅದ್ರ ಬಗ್ಗೆನೇ ವಿಡಿಯೋ ಇರೋದು ಓಕೆನಾ ಸೊ ನೀವೇನಾದರೂ ಹೊಸ ಮೊಬೈಲನ್ನ ತಗೋಬೇಕು ಅಂದ್ಕೊಂಡಿದ್ರೆ ಅಥವಾ ನೀವೇನಾದರೂ ಒಂದು ಡಿ ಎಸ್ ಎಲ್ ಆರ್ ಅಥವಾ ಒಂದು ಕ್ಯಾಮ್ರಾವನ್ನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿತ್ತು ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ತೊಗೋಬೇಕು ಯಾವ್ಯಾವ ವಿಚಾರಗಳನ್ನು ತಿಳ್ಕೊಂಡಿರಬೇಕು ಯಾವ ರೀತಿ ಬಜೆಟ್ನೂ ಇಟ್ಕೊಂಡು ಈ ಕ್ಯಾಮ್ರಾ ಅಥವಾ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಕಂಪ್ಯೂಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು ಯಾಕಪ್ಪ ಅಂದರೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋರೂ ನಿಮಗೆ ಮೆಸೇಜ್ ಮೂಲಕ ಬರುತ್ತೆ ಸೊ ಬೇಗ ನೋಡಬಹುದು ವೀಡಿಯೋನ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಓಕೆ ಫಸ್ಟು ಕಂಟೆಂಟ್ ಕಡೆನ ಬಂದ್ಬೋಣ ಮೊದಲಿಗೆ ನೀವು ಒಂದು ಕ್ಯಾಮ್ರಾ ತೊಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಒಂದು ಮೊಬೈಲ್ನ ತೊಗೋಬೇಕು ಅಂದ್ಕೊಂಡಿದ್ರೆ ಸೊ ಅದ್ರ ಬಗ್ಗೆ ನೀವು ಬಯೋಡೇಟಾವನ್ನು ಕಲೆಕ್ಟ್ ಮಾಡಿರಬೇಕಾಗತ್ತೆ ಬಯೋಡೇಟಾ ಅಂದರೆ ಏನು ಬೇಸಿಕ್ಕಾಗಿ ಈಗ ನಾವು ಒಂದು ರೆಸ್ಯೂ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕು ಅಂದರೆ ಒಂದು ರೆಸ್ಯೂಮ್ ಮಾಡಿಸ್ತೀವಿ ಸೊ ಅದು ನಮ್ಮ ಬಯೋಡಾಟಾ ಸೊ ಹಂಗೇ ಒಂದು ಬ್ರ್ಯಾಂಡ್ ಓಪೋ ಆಗಿರ್ಬೋದು ಅಥವಾ ಸೋನಿ ಆಗಿರ್ಬೋದು ಈ ರೀತಿ ಬ್ರ್ಯಾಂಡ್ಗಳಿದೆಯಲ್ಲ ಅದನ್ನು ನೀವು ಫಸ್ಟು ಯೋಚನೆ ಮಾಡಬೇಕು ಆ ಬ್ರ್ಯಾಂಡಲ್ಲಿ ಯಾವ್ಯಾವ ಮಾಡಲ್ಗಳು ಬಂದಿದೆ ಅದನ್ನು ಯೋಚನೆ ಮಾಡಿ ನಂತರದಲ್ಲಿ ನಿಮ್ಮ ಬಜೆಟ್ ಎಷ್ಟಿದೆ ಆ ಬಜೆಟ್ಗೆ ಆ ಒಂದು ಕಂಪ್ನಿಯ ಅದರಲ್ಲಿ ಯಾವೊಂದು ವೇರಿಯೆಂಟ್ಗಳಿರ್ತಲ್ಲ ಎಫ್ ನೈನ್ಟೀನ್ ಪ್ರೊ ಅಂತಾರೆ ಏನೋ ಕೆ ಬಿ ಎಕ್ಸ್ ಎಲ್ಲು ಸೊ ಈ ರೀತಿಯಾಗಿ ಒಂದು ನೇಮ್ನ ಕರ್ಕೊಂಡಿರ್ತಾರೆ ಓಕೆ ಆ ಒಂದು ಮಾಡಲ್ಗಳಿಗೆ ಸೊ ಅದರಿಂದ ಈಗ ಒಂದು ಓಪೋ ಮೊಬೈಲಾಗ ಬಿಟ್ಟಿದ್ದಾರೆ ಅಂತಂದರೆ ಆ ಓಪೋ ಮೊಬೈಲಲ್ಲಿ ಯಾವ್ಯಾವ ಸ್ಪೆಸಿಫಿಕೇಷನ್ಸ್ ಇದೆ ಸುಧಾರಣೆಗೆ ಕ್ಯಾಮ್ರಾ ಆಗಿರ್ಬೋದು ಬ್ಯಾಟ್ರಿ ಆಗಿರ್ಬೋದು ಮತ್ತು ಒಂದು ಪ್ರೊಸೆಸರ್ ಆಗಿರ್ಬೋದು ರ್ಯಾಮು ಯಾವ ಒಂದು ಕಂಪ್ನಿಯೊದಾಗಿರ್ಬೋದು ಅಲ್ವಾ ಸೊ ಈ ರೀತಿಯಾಗಿ ನಾವು ಮೊದಲು ಯೋಚನೆ ಮಾಡಬೇಕಾಗತ್ತೆ ಕೆಲವರು ಹೇಳ್ತಾರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗೆಲ್ಲ ಒಳ್ಳೊಳ್ಳೆ ಕ್ಯಾಮ್ರಾ ಒಳ್ಳೊಳ್ಳೆ ಮೊಬೈಲ್ ಸಿಗುತ್ತಲ್ಲ ಅಂತಂತಾರೆ ಸೊ ಅದು ಬೇಸಿಕ್ಕಾಗಿ ನನ್ನ ತಪ್ಪು ನಿನ್ನ ತಪ್ಪು ಅಂತ ಹೇಳೋದಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಮೂವತ್ತು ಸಾವಿರ ರೂಪಾಯಿಗೂ ಕೂಡ ಅದೇ ಫ್ಯೂಚರ್ ಇರೋ ಫೋನ್ ಸಿಗುತ್ತೆ ಸರಿನಾ ಅದೇ ರೀತಿಯಾಗಿ ಇಪ್ಪತ್ತು ಸಾವಿರ ರೂಪಾಯಿಗೂ ಕೂಡ ಅದೇ ಸೇಮ್ ಫ್ಯೂಚರ್ ಇರೋ ಮೊಬೈಲ್ ಸಿಗುತ್ತೆ ಸೊ ಅದರಿಂದ ನೀವು ಏನು ಯೋಚನೆ ಮಾಡಬೇಕು ಫಸ್ಟು ಬ್ರ್ಯಾಂಡ್ ಮುಖೇನೋ ಮಾಡಲ್ ಮುಖೇನೋ ಸ್ಪೆಸಿಫಿಕೇಷನ್ ಮುಖೇನೋ ಮತ್ತು ಅದ್ರಲ್ಲಿ ಕೊಡೋ ಕ್ಲಾರಿಟಿಗಳು ಮತ್ತು ನೀವು ಅನುಭವಿಸೋ ಒಂದು ಅನುಭವಗಳು ಮೊಬೈಲಲ್ಲಿ ಸೊ ಈ ನಿಮ್ಮದು ಬದಲು ತಿಳ್ಕೊಬೇಕಾಗತ್ತೆ ನೀವು ಅಲ್ವಾ ಸೊ ಅದಾದ ನಂತರ ತಗೊಳ್ಳೋದು ಬ್ಯಾಡವ ಅನ್ನೋದು ನಿಮ್ಮ ಮೈಂಡಿಗೆ ಬಿಟ್ಟಿದ್ದು ಸೊ ಒಂದು ಸರ್ತಿ ಎಕ್ಸ್ಪೀರಿಯೆನ್ಸ್ ಮಾಡಿ ತಗೊಳ್ಳೋದು ನನ್ನ ಪ್ರಕಾರ ಬೆಸ್ಟ್ ಅಂತ ಅಂತೀನಿ ಸೊ ಈಗ ಸೋನಿ ತಗೋತೀರಾ ಸೋನಿ ಮಾತ್ರ ಏಳಂಗೆ ಇಲ್ಲ ಆ ಬೆಸ್ಟಾಗಿ ಅವರು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾರೆ ಮತ್ತು ನಿಕಾನು ಕೆನಾನು ಸೊ ಈ ಬೇಸಿಕ್ಕಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಈ ಮೂರೇ ಮಾಡಲ್ಗಳು ಕ್ಯಾಮ್ರಾ ಬೇಸಿಕ್ಕಾಗಿ ಎಲ್ಲ ಯೂಸ್ ಮಾಡೋದು ಆ ಬ್ರ್ಯಾಂಡ್ಗಳು ನಿಕಾನು ಕೆನಾನು ಮತ್ತು ಸೋನಿ ಎಲ್ಲ ಇದೆ ಬಟ್ ನಾನು ನೋಡಿದ ಮಟ್ಟಿಗೆ ಈ ಮೂರು ಮಾಡಲ್ಗಳು ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ ನೆಕ್ಸ್ಟು ಈ ನಮ್ಮ ಮೊಬೈಲ್ಗಳಿಗೆ ಬಂತು ಅಂತಂದರೆ ಇದು ಯಾವುದು ಐಫೋನ್ ಏನಿದೆ ಸೊ ಐಫೋನ್ ರೇಂಜ್ಗೆ ಹೋಯ್ತು ಅಂದರೆ ಕ್ಯಾಮ್ರಾ ಮಾತ್ರ ಅಲ್ಟಿ ಓಕೆನಾ ಸೂಪರಾಗಿರುತ್ತೆ ಕ್ಯಾಮ್ರಾ ಮಾತ್ರ ಐಫೋನ್ ಯಾವುದೇ ತೊಗೊಂಡ್ರು ಕೂಡ ಸೂಪರಾಗಿ ಬಂದೇ ಬರುತ್ತೆ ಯಾವುದು ಕ್ಯಾಮ್ರಾ ಕ್ವಾಲಿಟಿ ಸೊ ಇನ್ನು ಸ್ಪೆಸಿಫಿಕೇಷನ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಆಂಡ್ರಾಯ್ಡ್ ಮತ್ತು ಐಫೋನ್ನ ಡಿಫ್ರೆನ್ಸ್ ವೀಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ತಗೊಂಡ್ರೆ ಬೆಸ್ಟು ಅಂತ ಸೊ ನೆಕ್ಸ್ಟು ಇನ್ನೊಂದು ಅದರ ಪ್ರೊಸೆಸರ್ಗಳ ಬಗ್ಗೆ ಹೇಳೋದಾಯ್ತು ಅಂತಂದರೆ ಐಫೋನವರು ಬೇರೆ ಪ್ರೊಸೆಸರ್ನ ಬಳಸ್ತಾರೆ ಮತ್ತು ಆಂಡ್ರಾಯ್ಡ್ ಅವರು ಬೇರೆ ಬೇರೆ ಪ್ರೊಸೆಸ್ಗಳನ್ನ ಬಳಸ್ತಾರೆ ಮತ್ತು ರ್ಯಾಮು ರೋಮು ಸೊ ಈ ರೀತಿ ಡಿಫ್ರೆನ್ಸ್ನ ಹೊಂದಿರುತ್ತೆ ಮೊಬೈಲಲ್ಲು ಕೂಡ ಡಿಫ್ರೆನ್ಸ್ ಇದೆ ಕ್ಯಾಮ್ರಲ್ಲೂ ಕೂಡ ಡಿಫ್ರೆನ್ಸ್ ಇದೆ ಮಿರರ್ಲೆಸ್ ಇದೆ ಮಿರರ್ ಇದೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಡಿಫ್ರೆನ್ಸ್ ಇರುತ್ತೆ ಬಟ್ ಮೊದಲನೇದಾಗಿ ನೀವು ಥಿಂಕ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ತೊಗೊಳೋದಕ್ಕೆ ಅಂತ ಸೊ ಉದಾಹರಣೆಗೆ ನಿಮ್ಮ ಹತ್ರ ಹತ್ತು ಸಾವಿರ ಆಯಿತು ಒಂದೊಳ್ಳೆ ಸುಮಾರಾಗಿರೋ ಫೋನ್ ತೊಗೋಬೇಕು ಒಂದೊಳ್ಳೆ ಬಜೆಟಲ್ಲಿರೋ ಫೋನ್ ತೊಗೋಬೇಕು ಅಂತ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿತ್ತು ಅಂದರೆ ಆ ಹತ್ತು ಸಾವಿರ ರೂಪಾಯಲ್ಲಿ ಯಾವ ಮಾಡಲ್ ಬೆಸ್ಟ್ ಇದೆ ಅಲ್ವಾ ಓಪೋ ಆಗಿರ್ಬೋದು ರೆಡ್ಮಿ ಆಗಿರ್ಬೋದು ಸೊ ಈ ರೀತಿಯಾಗಿ ಯೋಚನೆ ಮಾಡ್ಬೇಕು ನೀವು ಈಗ ಹತ್ತು ಸಾವಿರ ರೂಪಾಯಿಗೂ ಕೂಡ ಅದೇ ಫ್ಯೂಚರ್ ಇದೆ ಅಂತ ಅಂದಮೇಲೆ ಇಪ್ಪತ್ತು ಸಾವಿರಕ್ಕೂ ಕೂಡ ಅದೇ ಸೇಮ್ ಫ್ಯೂಚರ್ ಇದೆ ಅಂದರೆ ತಗೋತೀರಾ ಹತ್ತು ಸಾವಿರಕ್ಕೆ ಹತ್ತೇನು ಪ್ಲ್ಯಾನ್ ಹಾಕೋದು ಸೊ ಹಾಗೇ ಬ್ರ್ಯಾಂಡೇ ಇಂಪಾರ್ಟೆಂಟ್ ಆಗೋಲ್ಲ ಸ್ಪೆಸಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದಕ್ಕೆ ಆದ್ರೂ ಕೂಡ ಸ್ಪೆಸಿಫಿಕೇಷನ್ ಅದು ತುಂಬಾ ಇಂಪಾರ್ಟೆಂಟು ಬ್ರ್ಯಾಂಡು ಇದಕ್ಕೆ ಮೇಯ್ನ್ ಆಗೋಲ್ಲ ಸೊ ಸ್ಯಾಮ್ಸಂಗ್ನು ಸುಮಾರು ಜನ ಲೈಕ್ ಮಾಡ್ತಿದ್ರು ಯಾವಾಗ ಒಂದೆರಡು ಮೂರು ವರ್ಷದ ಹಿಂದೆ ಇವಾಗ ಕ್ಯಾರ ಇಲ್ಲ ಆ ರೇಂಜ್ಗೆ ಆಗಿದೆ ಈಗ ಸೋನಿ ಮೊಬೈಲ್ ಕೂಡ ಬರ್ತಿತ್ತು ಸೊ ಅದು ಸೋನಿ ಅಷ್ಟೊಂದು ಓಡ್ತಿರಲಿಲ್ಲ ಅದು ನಿಂತೋಯ್ತು ಸೊ ಈಗ ಬೇಸಿಕಾಗಿ ಯಾವ ಮೊಬೈಲ್ಗಳು ಬಂದಿದೆ ಓಪೋ ವಿವೋ ಸ್ಯಾಮ್ಸಂಗು ಈ ಎಲ್ ಜಿ ಗಿಲ್ಜಿ ಅವೆಲ್ಲ ಸ್ವಲ್ಪ ಸಿಗೋಲ್ಲ ಎಲ್ ಜಿನೂ ಸಿಗಲ್ಲ ಸೋನಿನೂ ಸಿಗೋಲ್ಲ ಪ್ಯಾನಾಸನಿಗೆ ಸಿಗೋಲ್ಲ ಈಗ ನೌಕೆಯೂ ಕೂಡ ಸ್ವಲ್ಪ ದೂರ ಆಗ್ತಿದೆ ಅದು ಕೂಡ ಹೇಳೋದಕ್ಕಾಗಲ್ಲ ಅಲ್ವಾ ಸ್ಪೆಸಿಫಿಕೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನೀವು ತಗೊಳ್ಳೋ ಒಂದು ಮೊಬೈಲ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ನಿಮ್ಮ ಬಜೆಟ್ಗೆ ಸಿಗ್ತಿದೆ ಅಂತಂದರೆ ತಗೊಳ್ಳೋದು ಬೆಸ್ಟು ಬಸ್ಟು ನೀವು ಬಾ ಬ್ರ್ಯಾಂಡು ಅದು ಇದು ಅಂತ ಯೋಚನೆ ಮಾಡ್ತಂದ್ರೆ ಸಿಗೋದು ಸಿಗ್ದಂಗೆ ಆಗುತ್ತೆ ಸೊ ಓಕೆನಾ ನಾನು ನಿಮಗೊಂದು ಐಡಿಯಾ ಬಂದಿದೆ ಅನ್ಕೋತೀನಿ ನಿಮ್ಮ ಹತ್ರ ಹತ್ತು ಸಾವಿರ ಇದೆ ಅಂತಂದರೆ ಆ ಒಂದು ಬೆಲೆಗೆ ಒಂದು ಮೊಬೈಲ್ ಚೆನ್ನಾಗಿದೆ ಬ್ರ್ಯಾಂಡ್ ಚೆನ್ನಾಗಿಲ್ಲ ಬಟ್ ಸ್ಪೆಸಿ ಸ್ಪೆಸಿಫಿಕೇಷನ್ ಮಾತ್ರ ಸೂಪರಾಗಿದೆ ಒಂದು ಮೂವತ್ತು ಸಾವಿರನೂ ಕೂಡ ಬೀಟ್ ಆಗುತ್ತೆ ಅನ್ನೋದಿದ್ದರೆ ತಗೋಬೋದಲ್ಲ ನನ್ನ ಪ್ರಕಾರ ಅಲ್ವಾ ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ ಮತ್ತು ನೀವೇನಾದರೂ ಯೂಟ್ಯೂಬಲ್ಲಿ ರಿವ್ಯೂ ನೋಡಿ ತೊಗೋತೀನಿ ಅಂತಂದರೆ ಸೊ ಅದೊಂಥರ ಬೆಸ್ಟೇ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಯೂಟ್ಯೂಬರ್ಸು ತುಂಬನೇ ಮೊಬೈಲ್ಗಳು ಕ್ಯಾಮ್ರಾಗಳ ಬಗ್ಗೆಯೂ ಕೂಡ ತುಂಬ ರಿವ್ಯೂ ಕೊಟ್ಟಿದ್ದಾರೆ ನಮ್ಮ ಟೆಕ್ ಇನ್ ಕನ್ನಡವರು ಬಂದು ಬಂದು ಮೊಬೈಲ್ಗಳೆಲ್ಲ ಕೂಡ ಅನ್ಬಾಕ್ಸಿಂಗ್ ಮಾಡಿ ಇದ್ದಾರೆ ಸೊ ಇನ್ನೂ ಸುಮಾರು ಜನ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಇದ್ದರೆ ಟೆಕ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ ಸೊ ಒಂದು ಸರ್ತಿ ಅಬ್ಸರ್ವ್ ಮಾಡಿ ಪ್ರತಿ ಒಂದು ಯಾವ ಮಾಡಲ್ ಬರುತ್ತೆ ನಮ್ಮ ಭಾರತಕ್ಕೆ ಎಲ್ಲ ಮೊಬೈಲ್ಗಳು ಕೂಡ ಅನ್ಬಾಕ್ಸಿಂಗ್ ಮಾಡ್ತಾರೆ ಟೆಕ್ ಇನ್ ಕನ್ನಡವರು ಮತ್ತು ಇನ್ನೂ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳವರು ಸೊ ನೀವು ಕನ್ನಡದಲ್ಲೇ ನೋಡಬೇಕು ಅಂದರೆ ನನ್ನ ಪ್ರಕಾರ ಟೆಕ್ ಇನ್ ಕನ್ನಡನೇ ಬೆಸ್ಟು ಸೊ ಎಲ್ಲ ಮೊಬೈಲ್ಗಳ ಬಗ್ಗೆ ಕೂಡ ಅವರು ಹಾರ್ದು ಕೂಡಿದು ಜಿ ಚೆನ್ನಾಗಿದ್ದ ಚೆನ್ನಾಗಿಲ್ವ ಕ್ಯಾಮ್ರಾ ಚೆನ್ನಾಗಿ ಗುರು ಸೊ ಓಪನ್ ಆಗಿ ರಿವ್ಯೂನ ಕೊಡ್ತಾರೆ ಸೊ ಅವ್ರ ಬಗ್ಗೆ ನೀವು ನೋಡಿ ಒಂದು ಸತಿ ಅವ್ರು ಚಾನಲ್ ಸಜೆಸ್ಟ್ ಮಾಡ್ತೀನಿ ಸೊ ಅವ್ರದ್ದು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವ್ರಿಗೂ ಸೊ ಹಾಗೆ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಿ ನಾವು ಕೂಡ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಅಂತೇಳಿ ಅವ್ರಿಗೂ ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾರ ಕಮೆಂಟ್ ಮೂಲಕ ತಿಳಿಸಿ ನಾ ಹೇಳಿದಂತ ವಿಚಾರ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಏನ್ ಅನ್ಸುತ್ತೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ ಓಕೆನಾ ಓಕೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ ಜೈ ಹಿಂದ್